ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಹಳ್ಳಿಗೆ ಹೋಗಿ ಚೆಕ್ ಮಾಡೋಣ ಬರ್ರಿ. ಹಂಗೆ ನಾನು ಇಲ್ಲಿ ಜೀಪ್ ನಿಲ್ಲಿಸ್ತೀನಿ, ಕೆಳಗೆ ಹೋಗಿ ಇಂಡಿಯಾ ಸೆಕ್ಯೂರಿಟಿ ಯಾರ ಕಾಲದಾಗ ಒಳ್ಳೇದಿತ್ತು ಅಂತ ನಾಲ್ಕು ಜನರನ್ನು ಕೇಳ್ಕೊಂಡ್ ಬರೋಣ. ನಾನು ಅವ್ರ ಅಭಿಪ್ರಾಯ ತಗೊಂಡು ಹೋಗ್ಬೇಡ. ಅಲ್ಲ, ಒಂದು ನಿಮ್ಗೆ ಅಲ್ಲ ಉತ್ತರ ಕೊಡ್ತೀನಿ. ನಾನು ಒಂದೇ ನಿಮಿಷ, ಒಂದೇ ನಿಮಿಷ. 2004 to 2014 ಇಂಡಿಯಾ ಒಳಗೆ ಬಾಂಬ್ ಬ್ಲಾಸ್ಟ್ ಎಷ್ಟಾದ್ವು, ಟೆರರ್ ಅಟ್ಯಾಕ್ಸ್ ಎಷ್ಟಾದ್ವು, ಕಾಶ್ಮೀರದ ಲಾ ಅಂಡ್ ಆರ್ಡರ್ ಏನಿತ್ತು, ಕಾಶ್ಮೀರದ ಟೆರರಿಸ್ಟ್ ಸಿಚುವೇಶನ್ ಏನಿತ್ತು, ಆಲ್ ನಂಬರ್ಸ್ ಆರ್ ಪಬ್ಲಿಕ್ ಫಿಗರ್ಸ್ ಅಲ್ಲ. ಕರೆಕ್ಟಾ? ಇದ್ರ ಬಗ್ಗೆ ನಾನು ಮಾತಾಡಲ. 10 ವರ್ಷ ಅವಧಿಯಲ್ಲಿ ಎನ್ಡಿಎಲಿಂದ ಪಾರ್ಲಿಮೆಂಟ್ ಅಟ್ಯಾಕ್ ಆಗಿದೆ ಅವಾಗ ವಾಜಪೇಯಿ ಅಲ್ರಿ. ಅದೇ ಮತ್ತೆ ಅದನ್ನ ಯಾಕೆ ಮಾತಾಡಬಾರ್ದು? ಮಾತಾಡೋಣ. ಅದೇ ಮತ್ತೆ ಹೇಳಿದ್ದು, ಅದಕ್ಕೆ ನಿಮ್ಗೆ ಏನ್ ಬೇಕು ನಿಮಗೆ? ಹಂಗೆ ಅಲ್ಲ, ನಮ್ಮಲ್ಲಿ 26/7/11 ಆಗಿತ್ತು. ಈ ತರದ ಇಶ್ಯೂ ತಗೊಂಡು ಅದೇ ಎಲೆಕ್ಷನ್ ಗೆ ಬರಬಾರ್ದು ಅಂತ ಹೇಳೋದು. ಈಗ ಅದೇ ಹೇಳೋದು, ಎಲೆಕ್ಷನ್ ಬಂದಾಗ ನೀವ್ ಏನ್ ಮಾಡ್ತೀರ ಅಂತಂದ್ರೆ, ಸೆಕ್ಯೂರಿಟಿ ಇಶ್ಯೂಸ್ ಇಸ್ ಅ ಕೋರ್ ಇಶ್ಯೂ. ಅಂದ್ರೆ ಸೆಕ್ಯೂರಿಟಿ ಇಶ್ಯೂ ಬೇರೆ ದೇಶ ಬೇರೆ ಸರ್ಕಾರಗಳು ಯಾವ ಮಾಡಲಿಲ್ಲ, ಇವ್ರು ಬಂದಾಗ ಜಾಸ್ತಿ ಆಗೈತೆ ಕಮ್ಮಿ ಆಗೈತೆ ಅದ್ರ ಬಗ್ಗೆ ಚರ್ಚೆ ಇಲ್ಲಿ ಕೂಡ ಇದಾವೆ. ಇನ್ ಇಸ್ ಗೌರ್ಮೆಂಟ್ ಆಲ್ಸೋ ದೇ ಆರ್ ಸೋ ಮನಿ ಬಾಂಬ್ ಬ್ಲಾಸ್ಟ್ ಹ್ಯಾಪನ್ಡ್, ಗಿವ್ ಯು ಡೀಟೇಲ್ಸ್. ಅದ್ರ ಬಗ್ಗೆ ಚರ್ಚೆಗೆ ಬರಲ್ಲ, ಲೈಟಿಗೆ ಬರಲ್ಲ. ನಿಮಗೆ ಕೊಡ್ತೀನಿ 9 ಇನ್ಸ್ಟೆನ್ಸ್ಗಳು ಕೊಡ್ತೀನಿ. ಜಸ್ಟ್ ಗಿವ್ ಮಿ ಅ ಟೈಮ್. ಐ ಹ್ಯಾವ್ ಗಾಟ್ ಅ ಡಾಟಾ. ಐ ಹ್ಯಾವ್ ನಾಟ್ ಹ್ಯಾವಿಂಗ್ ಅ ಬ್ಯಾಕ್ ಅಂಡ್ ನೆನಪಿಲ್ಲ. 2-3 ಇಲ್ಲೇ ಕೊಡ್ತೀನಿ. ಪುಲ್ವಾಮಾ ಆಯ್ತು ಅಲ್ಲ, ಒಂದು ಪುಲ್ವಾಮಾ ಆಯ್ತು, ಆರ್ ಡಿ ಎಕ್ಸ್ ಬಂತು ಒಳಗಡೆ, ಹೆಂಗ್ ಬಂತು ಸುಮ್ನೆ ಉದಾಹರಣೆಗೆ. ಈಗ ನಾವು ಎಲೆಕ್ಷನ್ ಬಂದಾಗ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಿದ್ರೆ ಇಂಡಿಯನ್ ಸೆಕ್ಯೂರಿಟಿ ಬಗ್ಗೆ ಮಾತನಾಡೋದು ಯಾರಿಗೋ ಕಾಮನ್ ಮ್ಯಾನ್ ಏನ್ ಪರ್ಸೆಪ್ಷನ್ ಏನ್ ಗುರುತು, ಕಾಮನ್ ಮ್ಯಾನ್ ಏನ್ ಫೀಡ್ ಆಗ್ತದೆ ಪರ್ಸೆಪ್ಷನ್, ಅದ್ರ ಬಗ್ಗೆ ಮಾತನಾಡ್ತಾನೆ. ಈ ತರ ಅಂದ್ರೆ ನೀವು ವೆಸ್ಟ್ ಬೆಂಗಾಲ್ ನಾಗ ಇಷ್ಟು ವರ್ಷ ಬಿಜೆಪಿ ಎಲ್ಲ ಒಪ್ತೀರ ಎಲ್ಲ ಚೆನ್ನಾಗಿದೆ ಅಂತ, ಮತ್ತೆ ಅಲ್ಲೇ ಫೈಟ್ ಮಾಡ್ತೀರಿ ನೀವು? ಎವ್ರಿ ಗೌರ್ಮೆಂಟ್ ಇಸ್ ಹ್ಯಾಸ್ ಗಾಟ್ ಇಟ್ಸ್ ಇಸ್ ಗೋಯಿಂಗ್ ಟು ಕ್ರಿಯೇಟ್ ಅ ಪರ್ಸೆಪ್ಷನ್. ಸೊ ಮೋದಿ ಸಾಹೇಬರು ಪರ್ಸೆಪ್ಷನ್ ಕ್ರಿಯೇಟ್ ಮಾಡೋದ್ರಲ್ಲಿ ಡೌಟೇ ಬಿಟ್ಟಿಲ್ಲ. ಅದ್ ನೀವು ಒಪ್ಪಲ್ಲ. 6,500 ಕೋಟಿ ಖರ್ಚಾಗಿದೆ. ಯಾವುದಕ್ಕೆ? ಮೋದಿ ಸಾಹೇಬ್ರದ್ದು ಪಬ್ಲಿಸಿಟಿಗೆ, ಪಾರ್ಲಿಮೆಂಟ್ ನಲ್ಲಿ ಅವ್ರ ಮಿನಿಸ್ಟರ್ ಹೇಳಿರ್ತಕ್ಕಂಥದ್ದು. ನಮಸ್ಕಾರ. 6,500 ಕೋಟಿ ಖರ್ಚಾಗಿದೆ. ಒಟ್ಟಿ ನೀವು ಪಟ ನಂಬರ್ ಒಪ್ಕೊಂಡು ಹೋಗ್ಬಿಡೋದು ನಿಮಗೆ. ಅಲ್ರಿ, ಚೆಕ್ ಮಾಡ್ರಲ್ಲ, ನಿಮ್ ಚೆಕ್ ಮಾಡಪ್ಪ ಹಿಂದೆ. ಇದನ್ನ ನಾನು ಯಾಕೆ ಸುಳ್ಳು ಹೇಳಿ? ನಾನು ಯಾವತ್ತು ಅಲ್ಲ, ಐ ಮೇಡ್ ಬಿ ಸಮ್ಟೈಮ್ಸ್ ಫಿಗರ್ಸ್ ಗಳು ಮಿಸ್ ಕೋಟ್ ಆಗ್ಬೋದು, ಬಟ್ ನಾನು ಹೇಳೋದು ಸತ್ಯನೇ ಹೇಳ್ತೇನೆ ಸರ್. ಸುಳ್ಳು ಯಾಕೆ ಹೇಳಿ ನಿಮಗೆ? ಈಗ ವಿ ಹ್ಯಾವ್ ಗಾಟ್, ಇದು ಹೆಂಗೈತೆ ಗೊತ್ತಾ, ನನಗೆ ಗುರುತಿದೆ ಹೌ ವಿ ಆರ್ ಫೇಸಿಂಗ್ ಎಲೆಕ್ಷನ್ ಆಲ್ಸೋ. ಬಿಕಾಸ್ ಫಾರ್ ಎವ್ರಿ ರಾಂಗ್ ಥಿಂಗ್ ಆರ್ ರೈಟ್ ಥಿಂಗ್ ಇದ್ರೆ ಮೋದಿ ಸಾಹೇಬರು ದೇಶದಲ್ಲಿ. ಯಾವುದೇ ರೈಟ್ ಆದ್ರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಮೋದಿ. ನಿಮ್ಮ ಮಗ 100 ಮ್ಯಾಥಮೆಟಿಕ್ಸ್ ತಗೊಂಡ್ರೆ ಬಿಕಾಸ್ ಆಫ್ ಮೋದಿ. ನಿಮ್ಮ ಮಗ ಏನೋ ಫೇಲ್ ಆದ್ರೆ ನೀವೇ ಜವಾಬ್ದಾರಿ. ಅದಕ್ಕೆ ಗ್ರಾಮ ಪಂಚಾಯತ್ ನೀರ್ ಬಂದ್ರೆ ಮೋದಿ ಸಾಹೇಬರು, ಗ್ರಾಮ ಪಂಚಾಯತ್ ನೀರ್ ಬಂದ್ರೆ ಗ್ರಾಮ ಪಂಚಾಯತ್ ಅವರು. ಈ ತರ ಅಂದ್ರೆ ನಾನು ಹೇಳೋದು, ನೀವು ಪ್ರಧಾನ ಮಂತ್ರಿ ನೋಡಿದಿರಿ ಅಲ್ಲ, ಯು ಆರ್ ಒನ್ ಆಫ್ ದ ಫೈನೆಸ್ಟ್ ಜರ್ನಲಿಸ್ಟ್ ಇನ್ ದಿಸ್ ಕಂಟ್ರಿ, ವಿಚ್ ಐ ಗಾಟ್, ಐ ಆಮ್ ಪ್ರೌಡ್ ಆಫ್. ನೀವ್ ಹೇಳ್ರಿ, ಒಬ್ಬೇ ಪ್ರಧಾನ ಮಂತ್ರಿ ನಡೆಸ್ಬಿಡ್ಬೋದು ಈ ದೇಶನ? ಹೆಂಗಾಗತ್ತೆ? ದಿನ ಬೆಳಗಿದ್ರಿ ಅಂತ ಹೇಳ್ರಿ. ಫಾರಿನ್ ಮಿನಿಸ್ಟರ್ಗೆ ಹೋದ್ರೆ ಫಾರಿನ್ ಮಿನಿಸ್ಟರ್ ಇರಂಗಿಲ್ಲ, ಫಾರಿನ್ ಹೋದ್ರೆ ಅಕ್ಕಪಕ್ಕ ಯಾವ ಚೀಫ್ ಸೆಕ್ರೆಟರಿ ಇರಂಗಿಲ್ಲ, ಯಾವ್ದು ಕ್ಯಾಬಿನೆಟ್ ಕ್ಯಾಬಿನೆಟ್ ಮಿನಿಸ್ಟರ್ ಕ್ಯಾಬಿನೆಟ್ ಮೀಟಿಂಗ್ ಬ್ರೀಫಿಂಗ್ ಇಲ್ಲ, ಬೇರೆ ಸ್ಟೇಟಿಗೆ ಬಂದ್ರೆ ಅವ್ರು ಯಾರು ಚೀಫ್ ಮಿನಿಸ್ಟರ್ ಅಕ್ಕಪಕ್ಕ ಇರಂಗಿಲ್ಲ, ಇನಾಗ್ರೇಷನ್ ಹೋದ್ರೆ ಕನ್ಸರ್ನ್ ಮಿನಿಸ್ಟರ್ ಇರಂಗಿಲ್ಲ. ವಾಟ್ ಇಸ್ ದಟ್ ಯು ವಾಂಟ್ ಟು ಪ್ರೂವ್ ಯುವರ್ ಪಾಯಿಂಟ್? ವಾಟ್ ಇಸ್ ದಟ್ ಯು ವಾಂಟ್ ಟು ಪ್ರೂವ್ ಯುವರ್ ಪಾಯಿಂಟ್? ಟನಲ್ ನಾಗ ಹೋಗಿ ಕೈ ಎತ್ತದು ಇಂತ ನಾವು 100 ಉದಾಹರಣೆ ಕೊಡಬಹುದು. ಈಸ್ ಮೈ ಪ್ರೈಮ್ ಮಿನಿಸ್ಟರ್, ಐ ವಾಂಟ್ ಟು ಆಸ್ಕ್ ಹಿಮ್ ಕ್ವೆಶ್ಚನ್ಸ್ ವೈ ಈಸ್ ಓನ್ಲಿ ರನ್ ದಿಸ್ ಕಂಟ್ರಿ, ನೋಬಡಿ ಎಲ್ಸ್. ಅದಕ್ಕೆ ಈ ಸಲ ಅಧಿಕಾರಕ್ಕೆ ಬರಬಾರ್ದು ಅವರು. ಅದಲ್ಲ, ಇದಕ್ಕೂ ನೋಡ್ರಿ, ಅದಕ್ಕಂತಲ್ಲ. ಸೊ ದ ಹೋಲ್ ಮೆನಿಫೆಸ್ಟೋ ಈಸ್ ಹಿ ವಾಂಟ್ಸ್ ಟು ಬಿ ಪಾಪ್ಯುಲರ್. ದ ಎಂಟೈರ್ ಟೈಮ್ ವಾಟ್ ಈಸ್ ಸ್ಪೆಂಡಿಂಗ್, ಏನು ಭಾಳ 16 ತಾಸು ಕೆಲಸ, 18 ತಾಸು ಕೆಲಸ. ನಾವು ನೋಡ್ರಿ, 40 ದಿನಕ್ಕೆ ಮುದೇರ ಆಗ್ಬಿಟ್ಟಿವಿ ನೋಡ್ರಿ, ಕಣ್ಗೆಣ್ಣು ನೋಡ್ಕೇಳ್ರಿ. ನಮ್ಮ ಮನುಷ್ಯ 10 ವರ್ಷದಿಂದ ರಾತ್ರಿಗಲ್ಲೂ ನಿದ್ದೆ ಮಾಡ್ತಿದ್ರೆ ಈ ತರ ಕಾಣ್ತಾರ? ನನ್ನ ನೇರ ಪ್ರಶ್ನೆ ಇದೆ, ವೈ ಶುಡ್ ನಾಟ್ ಐ ಆಸ್ಕ್ ಕ್ವಶನ್? ನೀವೊಂದು ನಮ್ಮ ಜೊತೆ 10 ದಿವಸ ತಿರುಗಿ ನೋಡೋಣ, ಹೆಂಗ್ ಕಾಣ್ತೀರಿ? ಹಾ, 10 ವರ್ಷದಿಂದ ಬರೀ 4 ತಾಸು ಮಲಗ್ತಾರೆ, 5 ತಾಸು ಮಲಗ್ತಾರೆ ಅಂತ ಚೆಕ್ ಮಾಡಿ ನೋಡೋಣ. ಮೋದಿ ಸಾಹೇಬ್ರದ್ದು 10 ವರ್ಷದ ಫೋಟೋ 20 ವರ್ಷದ ಫೋಟೋಗೆ ಈ ಮ್ಯಾಚ್ ಮಾಡಿ ನೋಡ್ರಿ, ಎಷ್ಟು ಚಂದ ಕಾಣ್ತಾರ? ಎದಕ್ಕೆ ಸುಳ್ಳು ಹೇಳ್ತಾರೆ? ಇನ್ನಷ್ಟು ಚಂದ ಆಗ್ಯಾರ ಅಂತ. ಬಾಳ ಇಸ್ ಲುಕಿಂಗ್ ಒನ್ ಆಫ್ ದ ಮೋಸ್ಟ್ ಹ್ಯಾಂಡ್ಸಮ್ ಟುಡೇ. ಕಲರ್, ಬಣ್ಣ, ರಿಂಕಲ್ ಇಲ್ಲ. ಹೌ? ಐ ಆಮ್ 20-30 ಇಯರ್ಸ್ ಹೆಂಗರ್ ಟು ಎಮ್ ಇಫ್ ಐ ಕಾಂಟ್ ಸ್ಪೀಕ್ ಫಾರ್ ವೀಕ್. ನಾನು ಮಕ ಎಲ್ಲ ಎಲ್ಲೋ ಅಮಾಲಿ ಕೆಲಸ ಮಾಡ್ದಂಗೆ ಕಾಣ್ತೀನಿ. ಇನ್ಸ್ಪೈಟ್ ಆಫ್ ಹಾವಿಂಗ್ ಆಲ್ ಸಾಫ್ಟ್ ಸ್ಕ್ರೀನ್ಸ್ ಸ್ಕ್ರೀನ್ಸ್ ಹಚ್ಕೊಂಡ್ರೆ ಮೋದಿ ಏನೇ ಇಲ್ಲದೆ ಯಾಕಷ್ಟು ಹ್ಯಾಂಡ್ಸಮ್? ನೀವು ಹೇಳ ಕೆಲಸ ಮಾಡಿದ್ರಲ್ಲಿರೋದು ನೋಡ್ರಿ, ಭಾಷಣಕ್ಕೆ ಬರೋದು, ಬಿಗೇದ ಭಾಷಣ ಹೋಗ್ಬಿಡೋದು, ಗುಹೆಗೆ ಹೋಗಿ ಕುತ್ಕೊಂಡ್ಬಿಡೋದು, ದಿನ ಬೆಳಗ್ಗೆ ಟಿ ವಿ ಮುಂದೆ ಬರೋದು, ಟಿವಿಯಾಗ ಏನ್ ಹೇಳ್ತಾರೆ ಸಾಹೇಬ್ರಿ ಕೇಳೋದು, ಅದ್ರ ಮೇಲೆ ದೇಶ ನಡೆಸೋದು. ನಮಗೇನಂತಂದ್ರೆ ಒಳ್ಳೆ ವಾತಾವರಣ ಈ ದೇಶದಾಗ ಬರಬೇಕು. ಈ ಮೆಟರ್ ಆಫ್ ಬಿಜೆಪಿ ಕಾಂಗ್ರೆಸ್ ಯಾವ ಪಾರ್ಟಿಗಳು ಇರಲಿ, ನೋ ಡೌಟ್ ಹೊಸ ವಿಚಾರಗಳು ಬರಬೇಕು. ವಿ ಶುಡ್ ಹ್ಯಾವ್ ಏನೋ ಯಾವ್ದೋ ಒಂದು ಬೇಸಿಸ್ ಮೇಲೆ ಎಲೆಕ್ಷನ್ ನ ಫೈಟ್ ಮಾಡೋದು, ಯಾವ್ದೋ ಒಂದು ಪಾಲಿಸೀಸ್ ಮೇಲೆ ಎಲೆಕ್ಷನ್ ಫೈಟ್ ಮಾಡತಕ್ಕಂಥದ್ದು, ವಿಚಾರದ ಮೇಲೆ ಮಾತನಾಡ್ತಕ್ಕಂಥದ್ದು. ಈ ತರದಾದ್ರೆ ಮುಂದೆ ಯಂಗರ್ ಜನರೇಷನ್ ಗೆ ದೇಶಕ್ಕೆ ಅನುಕೂಲ ಆಗುತ್ತೆ. ಹೇಟ್ರೆಡ್ನೆಸ್ ನಲ್ಲಿ ಡಿಬೇಟ್ ಮಾಡೋದು, ಹೇಟ್ರೆಡ್ನೆಸ್ ನಲ್ಲಿ ಫೈಟ್ ಮಾಡೋದು, ವಿ ಆರ್ ಬಿಗ್, ಯು ಆರ್ ಸ್ಮಾಲ್, ವಿ ಆರ್ ಬಿಗ್, ವಿ ಆರ್ ಸ್ಮಾಲ್, ಐ ಥಿಂಕ್ ಐ ಆಮ್ ರಿಯಲಿ ಫೆಡ್ ಅಪ್.
ಇದು ಯಾವುದಕ್ಕೂ ಅನುಕೂಲ ಇಲ್ಲ. ಎಸ್, ನಮ್ಮ ನಮ್ಮ ಆರ್ಗ್ಯುಮೆಂಟ್ಗಳನ್ನ ನಾವು ಪ್ಲೇಸ್ ಮಾಡ್ತಾ ಹೋಗ್ಬೋದು ಎವರ್ ಎಂಡಿಂಗ್, ಬಟ್ ಅಟ್ ಲಾಸ್ಟ್ ಹೂ ಇಸ್ ಗೋಯಿಂಗ್ ಟು ಲೂಸ್? ದ ಕಂಟ್ರಿ ಇಸ್ ಗೋಯಿಂಗ್ ಟು ಲೂಸ್. ದ ಕಂಟ್ರಿ ಇಸ್ ಅಟ್ ಲಾಸ್, ಪೊಲಿಟಿಷಿಯನ್ಸ್ ಆರ್ ನಾಟ್ ಅಟ್ ಲಾಸ್. ಈ ರಾಹುಲ್ ಗಾಂಧಿ ಮಾತಾಡಿದ್ರಲ್ಲ ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್, ಏನನ್ಸುತ್ತೆ ನಿಮಗದು? ಐ ಡೋಂಟ್ ನೋ ವಾಟ್ ಕಂಟೆಸ್ಟ್, ಯಾಕಂದ್ರೆ ನಾನು ಅದು ನೋಡಿಲ್ಲ. ಸಿ, ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ನ ಕಾಂಪ್ಲಿಕೇಟೆಡ್ ಅಂತ ನಮ್ಮವ್ರು ಹೇಳ್ತಾ ಇದಾರೆ, ಬಿಕಾಸ್ ನಾನು ನೋಡಿಲ್ಲ. ಯಾಕಂದ್ರೆ ಲಾಸ್ಟ್ 10 days ಐ ಹವ್ ನಾಟ್ ಸೀನ್ ಟಿವಿ, ಬಿಲೀವ್ ಮೀ, ನಾನು ಟಿವಿ ನೋಡಿಲ್ಲ. ಸೊ ಐ ಡೋಂಟ್ ವಾಂಟ್ ಟು ಕಮೆಂಟ್. ಇಫ್ ಐ ಹ್ಯಾಡ್ ಸೀನ್ ಕಂಪ್ಲೀಟ್ಲಿ, ಐ ವುಡ್ ಹ್ಯಾವ್ ಗಿವನ್ ಸಮ್. ಐ ವಿಲ್ ಟೆಲ್ ಯು ಕಾಂಟೆಕ್ಸ್ಟ್. ನೀವೇ ನಾ ಹೇಳಿದ್ರ ಮೇಲೆ ಕಮೆಂಟ್ ಮಾಡ್ದಂಗೆ, ಅದೇ ನಾ ಹೇಳಿದ ತಪ್ಪಾಗಿದ್ರೆ ನಿಮ್ ಕಮೆಂಟ್ ತಪ್ಪಷ್ಟೇ. ಅವ್ರು ಹೇಳ್ತಾರ ಹೆಂಗೆ ಡಾಕ್ಟರ್ ಹತ್ರ ಹೋದಾಗ ನೋವು ಅಂತ ಎಕ್ಸ್ರೇ ಮಾಡ್ತಾರಲ್ಲ, ಹಂಗೆ ಇಡೀ ದೇಶದ ಎಕ್ಸ್ರೇ ಮಾಡ್ತೀವಿ ನಾವು. ಇನ್ಸ್ಟಿಟ್ಯೂಷನಲಿ, ಪರ್ಸ್ನಲಿ, ಯಾವ್ಯಾವ ವರ್ಗದ ಹತ್ರ ಎಷ್ಟೆಷ್ಟು ವೆಲ್ತ್ ಇದೆ ಚೆಕ್ ಮಾಡ್ತೀವಿ. ಆ ನಂತರ ರೆವಲ್ಯೂಷನರಿ ಸ್ಟೆಪ್ ತಂದು ಇಲ್ಲದೆ ಇರೋರ್ಗೆ ಅವರಲ್ಲಿ ಭಾಗಿದಾರಿ ಕೊಡ್ತೀವಿ ಅಂತ. ಅಲ್ಲ, ನನಗೆ ಆ ಕಂಟೆಸ್ಟ್ ನಂಗೆ ಹೇಳಿದ್ರಲ್ಲ ಗೊತ್ತಿಲ್ಲ ಒಂದು, ಬಟ್ ನಮಗೆ ಹೇಳಿರ್ತಕ್ಕಂಥ, ನಾನು ಭಾಷಣ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಬಂದಾಗ ನಾವು ಸರ್ವೆ ಮಾಡ್ತೀವಿ, ಯಾರ್ಯಾರು ಬಡವರು ಇದಾರೆ ಅವ್ರಿಗೆಲ್ಲರೂ ನಮ್ಮ ಸರ್ಕಾರದ ಸ್ಕೀಮ್ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಅಷ್ಟು ಮಾಹಿತಿ ಇದೆ. ಅಷ್ಟು ಹೇಳಿದ್ರೆ ಏನು ಸಮಸ್ಯೆ ಇರಲಿ, ನನಗೆ ಅಷ್ಟೇ ಮಾಹಿತಿ ಇರೋದು. ಬಟ್ ಅಲ್ಲಿ ರೀಲುಕ್ ಅಂಡ್ ಅಲ್ಲಿ ಗೆಟ್ ಬ್ಯಾಕ್ ಟು ಯು. ಈಗ ಚೆಕ್ ಮಾಡಿ ವಾಟ್ ಕಂಟೆಸ್ಟ್ ಹೇಳಿದ್ರೆ ಅಲ್ಲಿ ಗೆಟ್ ಬ್ಯಾಕ್ ಟು ಯು. ಗೆದ್ರೆ ಹೆಣ್ಣು ಮಕ್ಕಳಿಗೆ 100,000 ಕೊಡ್ತೀವಿ, ವಯಬಲ್ ಇದ್ರೆ ಅದು ವಯಬಲ್ ವಯಬಲ್ ಹೆಂಗೆ? ಯಾಕೆ ಹೇಳ್ತೀನಿ ಅಂತಂದ್ರೆ, ಅಟ್ ಲಾಸ್ಟ್ ವಾಟ್ ರಿಕ್ವೈರ್ಸ್ ಫಾರ್ ಕಾಮನ್ ಮ್ಯಾನ್ ಇಸ್ ಗುಡ್ ಲಿವಿಂಗ್. ಅವನಿಗೆ ರೊಕ್ಕ ಹೋದ್ರೆ, ನಾನು ಅವತ್ತು ಹೇಳಿದೆ ನಿಮ್ಮ ಸ್ಟುಡಿಯೋಗೆ ಬಂದಾಗ, ಅದು ಡಿಸ್ಪೋಸಬಲ್ ಇನ್ಕಮ್ ಆಗುತ್ತೆ, ಸೇವಿಂಗ್ ಇನ್ಕಮ್ ಆಗಲ್ಲ. ಡಿಸ್ಪೋಸಬಲ್ ಇನ್ಕಮ್ ವಾಪಸ್ ಮತ್ತೆ ಮಾರ್ಕೆಟಿಗೆ ಬಂದ್ರೆ ಮಾರ್ಕೆಟೇ ಗ್ರೋತ್ ಆಗೋದು, ಅವ್ರ ಲಿವಿಂಗ್ ಸ್ಟ್ಯಾಂಡರ್ಡ್ ಚೆನ್ನಾಗುತ್ತೆ, ಕ್ವಾಲಿಟಿ ಆಫ್ ಹೆಲ್ತ್ ಚೆನ್ನಾಗುತ್ತೆ, ಬೈಯಿಂಗ್ ಪವರ್ ಜಾಸ್ತಿ ಆಗುತ್ತೆ, ಸೋಷಲಿ, ಎಕನಾಮಿಕಲಿ, ಮೆಂಟಲಿ ಸ್ಟ್ರೇನ್ ಕಮ್ಮಿ ಆಗುತ್ತೆ. ತರ್ತೀರಿ 1,00,000? ಯಾಕಿದೆ 45 lakh ಕೋಟಿ ಇವತ್ತು ಆದಾಯ ಇದೆ. 45 lakh ಕೋಟಿ ಆದಾಯ ಇಲ್ಲ, ಬಜೆಟ್ ಬಜೆಟ್ ಇದೆ. ಕೊಡ್ತೀವಿ, ಯಾಕೆ ಕೊಡಲ್ಲ? ಈಗ ಅದೇ ಹೇಳ್ತಿರೋದಲ್ಲ, ಇಷ್ಟು ಪವರ್ಫುಲ್, ಇಷ್ಟು ಬುದ್ಧಿವಂತ ಪ್ರಧಾನಮಂತ್ರಿ ನಮಗಿದ್ದು 207 lakh ಕೋಟಿ ಎದಕ್ಕೆ ಸಾಲ ಮಾಡಿದ್ರಿ? 207 lakh ಕೋಟಿ ಸಾಲ ಮಾಡಿ ಇನ್ಫ್ಲೇಷನ್ ಕಮ್ಮಿ ಆಗಲಿಲ್ಲ. ಏನ್ ಇನ್ಫ್ರಾಸ್ಟ್ರಕ್ಚರ್ ನೀವು ಹೇಳಿದ್ರೆ, ಯಾವ ಇನ್ಫ್ರಾಸ್ಟ್ರಕ್ಚರ್? ರೋಡ್ಗಳೆಲ್ಲ ಬೂಟ ಮೇಲೆ ನಡೀತದ, ಯಾವ ಫ್ರೀ ಇದಾವೆ ಹೇಳ್ರಿ? ಯಾವ ರೋಡ್ಗಳು ಫ್ರೀ ಇದಾವೆ ಹೇಳ್ರಿ? ನೋಡೋಣ ಈ ದೇಶದಲ್ಲಿ, ನೀವು ಬೆಂಗಳೂರಿಂದ ಬಂದ್ರಲ್ಲಿ ಈಗ ರೋಡಾಗ ಎಷ್ಟು ಕಟ್ಟಿದ್ರಿ ಟೋಲ್? ನೀವು ಅಂದ್ರೆ ಟೋಲ್ ದುಡ್ಡಾಗ ರೋಡ್ ಕಟ್ಟಬಹುದು ಅಂತೀರಿ ನೀವು? ಮತ್ತೆ ಅದೇ ನಡೆಯಕತ್ತಲ್ಲ ಈಗ, ಬಟ್ ಟೋಲ್ ದುಡ್ಡಾಗ ನಡೀತಿರ್ತಾವೆ ರೋಡ್ಗಳು. ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಹೇಳ್ತೀರಿ ನೀವು, ಪ್ರೈವಟೈಸ್ ಮಾಡಿರಿ, ಏರ್ಪೋರ್ಟ್ಗಳು ಪ್ರೈವಟೈಸ್ ಮಾಡಿರಿ, ಮತ್ತೆ 207 lakh ಕೋಟಿ ಸಾಲ ಮಾಡಿರಿ. ಅಂದ್ರೆ ಕಳೆದ 70 years ಆಗಿರ್ತಕ್ಕಂಥಕ್ಕಿಂತ ಜಾಸ್ತಿ ರೋಡು, ಅಂದ್ರೆ 3 ರೋಡ್ ಮಾಡಿಬಿಟ್ರಿ ನೀವು, 3 ಬಿಲ್ಡಿಂಗ್ಗಳು ಕಟ್ಟಿಬಿಟ್ಟಿದ್ರಿ, 3 ಚೆಕ್ ಡ್ಯಾಮ್ಗಳು ಮಾಡಿದಿರಿ, 3 ಅಸೆಟ್ ಕ್ರಿಯೇಟ್ ಮಾಡಿದಿರಾ? ವೇರ್ ದಿಸ್ ಮನಿ ಬೋರೋಯಿಂಗ್ ಹ್ಯಾಸ್ ಬಿನ್ ಹ್ಯಾಪನಿಂಗ್, ವೇರ್ ದಿಸ್ ಮನಿ ಹ್ಯಾಸ್ ಗಾನ್? ಅಲ್ಲ, ವೇರ್ ಇಟ್ ಹ್ಯಾಸ್ ಗಾನ್ ನಿಮ್ ಪ್ರಕಾರ? ನನಗೆ ಗೊತ್ತಿಲ್ಲ ಸರ್, ನೀವೇ ಹೇಳ್ಬೇಕು ನಮಗೆ. ಅದಕ್ಕೆ ಕೇಳಕ್ಕೆ ಅವಕಾಶ ಇಲ್ಲ, ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಇಲ್ಲಲ್ಲ. ನಿರ್ಮಲಾ ಸೀತಾರಾಮನ್ ಹೇಳ್ಬಿಟ್ರಲ್ಲ ಏನಂತ, ಅವರು ಡೆವಲಪಿಂಗ್ ಕಂಟ್ರಿ ಇದೆ, ನಾವು ಬಾರೋ ಮಾಡಿದೀವಿ ಅಂತ ಹೇಳಿದ್ರು. ಆಯ್ತು ಮೇಡಮ್, ಬಾರೋ ಮಾಡಿದ್ರೆ ಅಸೆಟ್ ಎಷ್ಟು ಕ್ರಿಯೇಟ್ ಮಾಡಿರಿ ಅಂತ ಅವ್ರು ಹೇಳ್ಬೇಕು ತಾನೆ? ಈಗ ನನಗೆ ಹೆಂಗ್ ಗುರುತು ಎಲ್ಲೆಲ್ಲಿ ಭಾರತ ಸರ್ಕಾರ ಎಲ್ಲೆಲ್ಲಿ ಖರ್ಚು ಮಾಡಿದೆ ಅಂತ? ಎಷ್ಟು ಕಮನ್ ವೈಟ್ ಪೇಪರ್ ಅಂಟೆಲ್? ಚೀನಾದವ್ರು ಒಳಗಡೆ 4,000 km 4,000 square km ಒಳಗಡೆ ಬಂದಾರ ಅಂತ ಗೊತ್ತು. ಭಾರತ ಸರ್ಕಾರ ಎಲ್ಲಿ ಖರ್ಚು ಮಾಡಿದೆ? ಖರ್ಚು ಮಾಡಿರ್ತಕ್ಕಂಥ ದಾಖಲೆ ಸರ್ಕಾರ ಕೊಡಬೇಕು, ಅದು ಹೇಳಿರ್ತಕ್ಕಂಥ ಸುಬ್ರಹ್ಮಣ್ಯಂ ಸ್ವಾಮಿನೇ. ನನಗೆ ಬಂದಿರತಕ್ಕಂಥ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೇಳಿದೆ. ಐ ನೆವರ್ ಸೆಡ್ ಐ ಗಾನ್ ಅಂಡ್ ಸೀನ್. ನಿಮ್ ಪಾರ್ಲಿಮೆಂಟ್ ಮೆಂಬರ್ ಹೇಳಿರ್ತಕ್ಕಂಥದ್ದು, ಮೋದಿ ಸಾಹೇಬರು ಬಂದು ಹೇಳ್ಬಿಟ್ರು, ನಾ ಕೋಯಿ ಗುಸಾ ಹೇ, ನಾ ಕೋಯಿ ಗುಸೇಗಾ ಅಂತ ಹೇಳ್ಬಿಟ್ರು. ಬಟ್ ಆದ್ರೆ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳಿದ್ರು ಸರಿಯೋ ತಪ್ಪ ನಾನು ನಿಮ್ಮನ್ನು ಕೇಳಿದೆ. ಈಗ 207 lakh ಕೋಟಿ ಸಾಲ ಆಗಿದ್ದಕ್ಕೆ ವೈಟ್ ಪೇಪರ್ ತೊಂದು ಯಾರು ಹೇಳ್ಬೇಕು? ಆಮೇಲೆ ಇನ್ನೊಂದು ನನ್ನ ವಿಚಿತ್ರ ಅಜಿ, 30,000 crore ಇದೇನು ಪಿ ಎಂ ರಿಲೀಫ್ ಫಂಡ್ ಕಲೆಕ್ಟ್ ಮಾಡಿದ್ರು, ಅದು ಯಾಕೆ ಜನಕ್ಕೆ ಗುರುತಾಗಬಾರ್ದು ಅಂತ ಹೇಳ್ತಾರೆ ಮೋದಿ ಸಾಹೇಬರು? ಮೊದಲು ಗೊತ್ತಾಗ್ತಿತ್ತ ಅದು, ಮೊದಲು ಗೊತ್ತಾಗ್ತಿತ್ತ ಟ್ರಸ್ಟಾಗೆ ತೋಳ್ತಿದ್ದಿಲ್ಲಲ್ಲ. ಸಿ, ಪಿ ಎಂ ರಿಲೀಫ್ ಫಂಡ್ ಸರ್ಕಾರದ್ದು, ಈಗ ಸಿ ಎಂ ರಿಲೀಫ್ ಫಂಡ್ ತೋಳ್ತೀನಿ, ದುಡ್ಡು ಎಲ್ಲಿ ತಗೊಳ್ತಿರೋದು? ಅದೇನು ಪ್ರೈವೇಟ್ ಟ್ರಸ್ಟಿಗೆ ಹೋಗೋದು ದುಡ್ಡಲ್ಲ ಅದು. ಅಲ್ಲ, ಮೊದಲು ಹೆಂಗಿತ್ತು ಸಿಸ್ಟಮ್? ಫಂಡಿಗೆ ಹೋಗ್ತಾ ಇತ್ತು, ಟ್ರಸ್ಟಿಗೆ ಹೋಗ್ತಾ ಇದೆ. ಮೊದಲು ಆರ್ ಟಿ ಐ ನಲ್ಲಿ ಹಾಕಿ ಮಾಹಿತಿ ತಗೋಬಹುದಿತ್ತು. ಹೌದು, ಹೌದು. ಈಗ ಇವತ್ತು ಕೂಡ ನೀವು ಯಾವ್ದೇ ಸರ್ಕಾರದ ಯಾವ್ದೇ ಆರ್ ಟಿ ಐ ತಗೋಬಹುದು, ಅವ್ರ ಆರ್ ಟಿ ಐ ದಾರಿ ಬರಬಾರ್ದಂತ ಸುಪ್ರೀಂ ಕೋರ್ಟ್ ಕೊಡ್ತಲ್ಲ ವರ್ಡಿಕ್ಟ್, ಅಲ್ಲಿವರೆಗೆ ಹೋಯ್ತಲ್ಲ ಕೇಸ್ ಅದು. ಐ ಆಮ್ ಜಸ್ಟ್ ಆಸ್ಕಿಂಗ್ ಯು, ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಮೈಂಡ್. ಇಫ್ ಯು ಆರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ, ವುಡ್ ಯು ಡೂ ದಟ್? ಮುಂಚಿನ ಸಿಸ್ಟಮ್, ಈಗಿನ ಸಿಸ್ಟಮ್, ಏನೇನು ವ್ಯತ್ಯಾಸ ಬಂತು ಅಂತಲ್ಲ ನಾನು ಕೇಳ್ತಿರೋದು. ಮುಂಚಿನ ಸಿಸ್ಟಮ್ ಏತು, ನೀವು ಹೇಳ್ದಾಗ ಉಲ್ಟಾನೇ ಇರಲಿ, ಬಟ್ ಈಸ್ ಸೋ ಟ್ರಾನ್ಸ್ಪರೆಂಟ್ ಪ್ರೈಮ್ ಮಿನಿಸ್ಟರ್ ಅಕಾರ್ಡಿಂಗ್ ಟು ಯು, ವೈ ಶುಡ್ ಯು ಡೂ ಇಟ್ ಅಂತ ಸುಮ್ಮನೆ ಕೇಳೋದು ನನಗೆ, ನನ್ನ ನಾಲೆಜ್ಗೋಸ್ಕರ. ಟ್ರಾನ್ಸ್ಪರೆನ್ಸಿ ವಿಷಯದಲ್ಲಿ ಮುಂಚೆ ಹೆಂಗಿತ್ತು? ಅಲ್ಲ, ನಾನು ಹೇಳಿದೆ, ಯು ಸೇ ಈಸ್ ಲಾರ್ಜರ್ ದನ್ ಲೈಫ್, ಈಸ್ ಒನ್ ಆಫ್ ದ ಮೋಸ್ಟ್, ಯು ನೋ, ಜನ ಹೇಳ್ತಾರಲ್ಲ, ನೀವು ಅದನ್ನ ಹೇಳ್ತಾರೆ, ಎಲ್ಲಿ ಬೇಕಾದ್ರೂ ಕೇಳ್ಕೊಳ್ರಿ, ಎಲ್ಲಿ ಬೇಕಾದ್ರೂ ಕೇಳ್ರಿ, ಅದನ್ನ ಹೇಳ್ತಾರಲ್ಲ. ಸೊ ನಾನು ಜನರ ಪರವಾಗಿ, ನಾನೊಬ್ಬ ಕಾಮನ್ ಆರ ಕೇಳ್ತಿರೋದು, ಯಾಕೆ ನಮ್ಮ ಪ್ರಧಾನಮಂತ್ರಿ ಹಿಂಗೆ ಮಾಡ್ತಾರೆ? ದಿನಕ್ಕೆ ಎಷ್ಟು ರೊಕ್ಕ ಬಂದು ತೋರಿಸಬಹುದಾಗಿತ್ತಲ್ಲ ಕೋವಿಡ್ ಸಂದರ್ಭದಲ್ಲಿ, ಆ ದುಡ್ಡು ಏನಾಗಿದೆ ಅಂತ ಜನಕ್ಕೆ ಬಂದು ಪಾರ್ಲಿಮೆಂಟ್ ಅಲ್ಲಿ ಹೇಳ್ಬೋದಲ್ಲ. ಹೇಳ್ಬಾರ್ದು ಅಂತ ಯಾರು ಅಂದಿದ್ದು? ಅದೇ ಸುಪ್ರೀಂ ಕೋರ್ಟ್ ವರೆಗೆ ಹೋಯ್ತಲ್ಲ ಮ್ಯಾಟರ್, ಅವ್ರೇ ಹೇಳ್ಬಿಡಕಾಗಿತ್ತು. ಐ ಡೋಂಟ್ ವಾಂಟ್ ಟು ಕೀಪ್ ಎನಿ ಟ್ರಸ್ಟ್, ಟ್ರಸ್ಟ್ ಯಾಕೆ ಮಾಡಬೇಕು? ವೈ ಡಿಡ್ ಯು ಮೇಕ್ ಅ ಟ್ರಸ್ಟ್?
ಮುಂಚೆ ಆಗಿದ್ರು ಇಟ್ಕೊಂಡ್ಬಿಡ ಆಯ್ತು, ಮುಂಚೆ ಇತ್ತಂತ ಇಟ್ಕೊಳ್ರಿ. ಐ ಡೋಂಟ್ ನೋ ಮುಂಚೆ ಅಂತ ಇರಲಿಲ್ಲ ಅಂತ ನನ್ನ ಪ್ರಕಾರ, ಮುಂಚೆ ಇತ್ತಂತ ಇಟ್ಕೊಳ್ರಿ. ಇವ್ರು ಯಾಕೆ ಹೇಳ್ಬೇಕು ಅದನ್ನ ಕಂಟಿನ್ಯೂ ಯಾಕೆ ಮಾಡ್ಬೇಕು? ಅವ್ರು ಡಿಸ್ಕಂಟಿನ್ಯೂ ಮಾಡಿದ್ದೇನಂದ್ರೆ, ಮುಂಚೆ ಯಾರದ್ದೇ ಸರ್ಕಾರ ಇರಲಿ, ಯಾರೇ ಪ್ರೈಮ್ ಮಿನಿಸ್ಟರ್ ಆಗಿರ್ಲಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆ ಟ್ರಸ್ಟ್ ನಲ್ಲಿ ಇರ್ತಾರೆ ಅಂತ ಇದ್ದಿದ್ದು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂದ್ರೆ ಟ್ರಸ್ಟ್ ಇರಲಿಲ್ಲ ಸರ್. ಪಿ ಎಂ ರಿಲೀಫ್ ಫಂಡ್ ಗೆ ಕಾಂಗ್ರೆಸ್ ಪಕ್ಷದ ಟ್ರಸ್ಟ್ ಅಧ್ಯಕ್ಷರು ಹೆಂಗಾಗತ್ತೆ ಸರ್ ಹೇಳಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.